ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹತ್ತನೇ ತರಗತಿ ಪಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾ ಪೋಷಕ್ ಎಂಬ ಸಂಸ್ಥೆಯಿಂದ ದೊರಕ್ತಕ್ಕಂಥ ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾ ಪೋಷಕ್ ಅಂತಕ್ಕಂಥದ್ದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಈ ಸಂಸ್ಥೆಯಿಂದ ಹತ್ತನೇ ತರಗತಿ ಪಾಸ್ ಮಾಡಿ ಮುಂದಿನ ಓದನ್ನು ಕಂಟಿನ್ಯೂ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದ್ದು ಜೂನ್ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಈ ಸಂಸ್ಥೆಯು ಹತ್ತನೇ ತರಗತಿಯ ನಂತರ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಡಿಪ್ಲೊಮೊ ಐ ಟಿ ಐ ಅಥವಾ ಜಿ ಟಿ ಟಿ ಸಿಗೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡುತ್ತೆ ಇದಕ್ಕೆ ಅರ್ಹತೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಎಸ್ ಎಸ್ ಸಿಯಲ್ಲಿ ವಿದ್ಯಾರ್ಥಿಯು ಕನಿಷ್ಠ ಎಂಬತ್ತು ಪರ್ಸೆಂಟ್ ಅಂಕವನ್ನು ಗಳಿಸಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಎಂಬತ್ತು ಸಾವಿರ ರಿಗಿಂತ ಕಡಿಮೆ ಇರಬೇಕು ಹಾಗೂ ವಿದ್ಯಾರ್ಥಿ ಮತ್ತು ಆತನ ಕುಟುಂಬ ಈ ಕೆಳಗೆ ನಮೂದಿಸಿರ್ತಕ್ಕಂಥ ಜಿಲ್ಲೆಗಳಲ್ಲಿ ವಾಸ ಮಾಡ್ತಿರಬೇಕು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಧಾರವಾಡ ಗದಗ ಬಾಗಲಕೋಟೆ ವಿಜಯಪುರ ಬೆಳಗಾವಿ ದಾವಣಗೆರೆ ಶಿವಮೊಗ್ಗ ಉತ್ತರ ಕನ್ನಡ ಇಷ್ಟು ಡಿಸ್ಟಿಕ್ಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ಕಾಲರ್ಶಿಪ್ಪನ್ನು ಕೊಡಲಾಗ್ತಾ ಇದೆ ಹಾಗಿದ್ರೆ ಬೇರೆ ಜಿಲ್ಲೆಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರಿಗೆ ಈ ಸ್ಕಾಲರ್ಶಿಪ್ಗಳು ಸಿಗೋದಿಲ್ವಾ ಅಂತ ಕೇಳೋದಾದ್ರೆ ಇಲ್ಲ ಈ ಬಾರಿ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಗೆ ಬೇರೆ ಜಿಲ್ಲೆಯವ್ರಿಗೆ ಈ ಸ್ಕಾಲರ್ಶಿಪ್ ಅನ್ನು ಕೊಡಲಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗಳಲ್ಲಿ ವಾಲಂಟಿಯರ್ಸ್ ಇಲ್ಲ ಈ ವಿದ್ಯಾಪೋಷಕ್ ಸಂಸ್ಥೆಯ ವಾಲಂಟಿಯರ್ಸ್ ಇಲ್ಲದೇ ಇರೋ ಕಾರಣ ಬೇರೆ ಜಿಲ್ಲೆಗಳಲ್ಲಿ ಈ ಬಾರಿಯ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ ಇನ್ನು ಈ ಸಂಸ್ಥೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಡಬ್ಲ್ಯೂ 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 ಡಾಟ್ ವಿದ್ಯಾ ಡಾಟ್ ಎನ್ ಜಿ ಓ ಈ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸಿಗ್ತಕ್ಕಂಥ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಫಿಲ್ ಮಾಡಿ ಅಂಕಪಟ್ಟಿಯ ನಕಲು ಪ್ರತಿಯನ್ನು ಲಗತ್ತಿಸಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕಚೇರಿ ವಿಳಾಸಕ್ಕೆ ಮೇಲ್ ಮಾಡಬೇಕಾಗಿರುತ್ತೆ ಅಂದರೆ ಪೋಸ್ಟ್ ಮಾಡಬೇಕು ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳಿದ್ರೆ ಪಿ ಯು ಸಿಗೆ ಗೆ ಸೇರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಹಾಗಿರೋದಿಲ್ಲ ಪಿ ಯು ಸಿ ಸೇರ್ತಿರ್ತಕ್ಕಂಥ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅನ್ನು ಕೊಡೋದಿಲ್ಲ ಇಲ್ಲಿ ಹೇಳಿರೋ ರೀತಿ ಕಲಾ ವಿಭಾಗ ವಾಣಿಜ್ಯ ಡಿಪ್ಲೊಮೊ ಐ ಟಿ ಐ ಮತ್ತು ಜಿ ಟಿ ಟಿ ಸಿ ಈ ಕೋರ್ಸ್ಗಳಿಗೆ ಸೇರ್ತಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಅನ್ನು ಕೊಡಲಾಗುತ್ತೆ ಇನ್ನು ಅರ್ಜಿಯನ್ನು ಸಲ್ಲಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಧನ ಸಹಾಯವನ್ನು ಮಾಡಲಾಗುತ್ತಾ ಅಂತ ಕೇಳೋದಾದರೆ ಅದು ಆ ಸಂಸ್ಥೆಯ ಅಧಿಕಾರಿಗಳಿಗೆ ಬಿಟ್ಟಿದ್ದಾಗಿರುತ್ತೆ ವಿದ್ಯಾ ಪೋಷಕ್ ಸಂಸ್ಥೆಯ ಅಧಿಕಾರಿಗಳು ಮಂಜೂರಿ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಇದಿಷ್ಟು ವಿದ್ಯಾ ಪೋಷಕ್ ಸ್ಕಾಲರ್ಶಿಪ್ನ ಬಗ್ಗೆ ಇರತಕ್ಕಂಥ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್